ಜೈ ಹಿಂದ್ ನಮಸ್ತೆ ಎಲ್ರಿಗೂ. ನಾನು ಮಾತು ನೇಷನ್ ಅವರು. ಹಾಗೆ ಬೆಂಗಳೂರು ಮತ್ತೆ ಮಂಗಳೂರು ಏರೋದಲ್ಲಿ ಯಾರ್ಯಾರು ಎಕ್ಸಾಮ್ ಪಾಸ್ ಆಗಿ ರನ್ನಿಂಗ್ ಅಟೆಂಡ್ ಮಾಡಿ ಫೈನಲ್ ಲಿಸ್ಟ್ ಅಲ್ಲಿ ಬಂದಿಲ್ವೋ ಅವ್ರಿಗೆ ಈ ಒಂದು ಮಾಹಿತಿನ ತಪ್ಪದೇ ತಿಳಿಸಿ. ಏನಪ್ಪ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇದಾರೆ, ಆ ಸೆಕೆಂಡ್ ಲಿಸ್ಟ್ ಬಿಡ್ತಾರ ಅಣ್ಣ ಇಲ್ಲ ಅಥವಾ ಕಾಲ್ ಮಾಡ್ತಾರೆ ಏರೋ ಆ ಕಡೆ ಅಂತ. ಹೌದು ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಮೊನ್ನೆ ಅಕ್ಟೋಬರ್ 10ನೇ ತಾರೀಕು ಪ್ಯಾರಾ ಸೆಲೆಕ್ಷನ್ಗೆ ಕರೆದಿದ್ರು. ಅಕಸ್ಮಾತ್ ಆಗಿ 20 ಜನ ಹೋಗಿ ಅದರಲ್ಲಿ 10ರಿಂದ 15 ಜನ ಏನಾದರೂ ಸೆಲೆಕ್ಷನ್ ಆದರೆ ಅವ್ರ ಬದಲಿಗೆ ನಿಮ್ಮನ್ನ ಕರೀತಾರೆ. ಹಾಗೆ ಎರಡನೇ ವಿಧಾನ ಯಾವ ರೀತಿ ಕರೀತಾರಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾರಾದರೂ ಫೇಲ್ ಆಗಿರ್ತಾರೆ, ಸೊ ಪೊಲೀಸ್ ವೆರಿಫಿಕೇಶನ್ ಬಂದಿರಲ್ಲ, ಪೊಲೀಸ್ ವೆರಿಫಿಕೇಶನ್ ತಪ್ಪಾಗಿರುತ್ತೆ ಅಂದ್ರೆ ಅವ್ರು ಏನಾದರೂ ಆ ಕೇಸ್ ಇರುತ್ತೆ ಅವ್ರ ಮೇಲೆ. ಹಾಗೆ ಯಾರಾದರೂ ಫೇಕ್ ಡಾಕ್ಯುಮೆಂಟ್ ಮೇಲೆ ಬಂದಿರ್ತಾರೆ ಅವ್ರು ಸಿಗ ಬಿದ್ದಿರ್ತಾರೆ, ಸೊ ಅವ್ರ ಬದಲು ನಿಮ್ಮನ್ನ ತಗೊಳ್ತಾರೆ. ಇದಾದ ನಂತರ ಮೂರನೇ ಆಪ್ಷನ್ ಏನಪ್ಪ ಅಂತಂತಂದ್ರೆ ಈಗ ತುಂಬಾ ಜನ ಒಂದು ಡಿಮೋಟಿವೇಟ್ ಆಗಿಬಿಡ್ತಾರೆ ಆರ್ಮಿ ಮೇಲೆ, ಮನೆಯಲ್ಲಿ ಕಳಿಸಿರಲ್ಲ ಅಥವಾ ಅಬ್ಸೆಂಟ್ ಆಗಿರ್ತಾರೆ, ಅವ್ರಿಗೇನೋ ಒಂದು ಪ್ರಾಬ್ಲಮ್ ಇಂದ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಅಗ್ನಿವೀರಲ್ಲಿ ಹೋಗ್ಲಿಕ್ಕೆ, ಸೊ ಅವ್ರ ಬದಲಾಗಿ ನಿಮ್ಮನ್ನ ತಗೊಳ್ತಾರೆ. ಅಕಸ್ಮಾತ್ ಆಗಿ ಲೀಸ್ಟ್ ಏನಾದರೂ ಜಾಸ್ತಿ ಆಯ್ತಪ್ಪ ಅಂತಂತಂದ್ರೆ ಈಗ ರಿಸಲ್ಟ್ ಆಗಿ ಈಗ ಅಬ್ಸೆಂಟ್ ಆಗಿರೋರು, ಈಗ ಪ್ಯಾರಾ ಸೆಲೆಕ್ಷನ್ನು, ಈಗ ಡಾಕ್ಯುಮೆಂಟ್ ಫೇಲ್, ಇದೆಲ್ಲ ಸೇರಿಬಿಟ್ಟು ಒಂದು 30 ಮೇಲೆ ಆದರೆ 30 ಜನಗಳಾದರೆ ಈ ಒಂದು ಲಿಸ್ಟನ್ನು ವೇಟಿಂಗ್ ಲಿಸ್ಟ್ ಅಂತ ಹೇಳಿಬಿಟ್ಟು ಅಥವಾ ಸೆಕೆಂಡ್ ಲಿಸ್ಟ್ ಅಂತೇಳಿ ಏರೋ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ, ಇಂಡಿಯನ್ ಆರ್ಮಿ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ. ಅಕಸ್ಮಾತ್ ಆಗಿ ತುಂಬ ಜನ ಕಮ್ಮಿ ಇದಾರಪ್ಪ ಅಂತಂದರೆ ಈಗ ಪ್ಯಾರಾಗೆ 1-2 ಜನ ಸೆಲೆಕ್ಷನ್ ಆಗಿದ್ರು, ಡಾಕ್ಯುಮೆಂಟೇಷನ್ 1-2 ಅಬ್ಸೆಂಟು, ಒಂದು ಡಾಕ್ಯುಮೆಂಟೇಷನ್ ಫೇಲಪ್ಪ ಅಂತಂತಂದರೆ 4-5 ಜನ ಇದ್ದರೆ ಸಿಂಪಲ್ ಆಗಿ ನಿಮಗೆ ಕಾಲ್ ಬರುತ್ತೆ, ಹೇಳ್ತಾರೆ ಡೈರೆಕ್ಟಾಗಿ ಹೇಳ್ತಾರೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ಗಳನ್ನ ತಗೊಂಡು ಏರೋಗಿ ಬನ್ನಿ, 4 ದಿನದೊಳಗಡೆ ನಿಮ್ಗೆ ಡಿಸ್ಪ್ಯಾಚ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಥರ ಕಾಲ್ ಬಂದರೆ ಇದು ಪಕ್ಕ ನಿಜ ಆಗಿರುತ್ತೆ. ನಿಮ್ಗೆ ಕಾಲ್ ಬಂದ ತಕ್ಷಣವೇ ಇಮ್ಡಿಯೇಟಾಗಿ ನೆಕ್ಸ್ಟ್ ದಿನ ನಿಮ್ಮ ಹತ್ರ ಎಷ್ಟು ಡಾಕ್ಯುಮೆಂಟ್ ಅಷ್ಟನ್ನು ತೊಗೊಂಡು ನೀವು ಮೊದಲು ಏರೋಗಿ ಹೋಗಿ ರಿಪೋರ್ಟ್ ಮಾಡಿ. ಈ ಒಂದು ಮಾಹಿತಿನ ತಪ್ಪದೇ ಯಾರ್ಯಾರು ಫೇಲ್ ಆಗಿದ್ರೋ ಅವ್ರಿಗೆ ತಿಳಿಸಿ ಅವ್ರ ಮೊಬೈಲ್ ಮತ್ತು ಇಮೇಲ್ನ ಪದೇ ಪದೇ ಚೆಕ್ ಮಾಡೋಕ್ಕೆ ಹೇಳಿ. ಜೈ ಹಿಂದ್.